ನನ್ನ ದಾರಿ, ನನ್ನ ಗುರಿ ರಾಜಕೀಯ ಅಲ್ಲ, ಆ ನೀಲಕಂಠ. ಅದನ್ನ ನಾನು ಬೇಡ ಅಂತಿಲ್ಲ, ಆದರೆ ಸಿಕ್ಕಿರೋ ಅವಕಾಶನ ಯಾಕೆ ಉಪಯೋಗಿಸ್ಕೋಬಾರ್ದು ಅಂತ. ಸದ್ಯಕ್ಕೆ ನನ್ನ ಗುರಿ ಅಂದ್ರೆ ಆ ನೀಲಕಂಠನ ಬೀದಿಗೆಳೆಯೋದು, ಅದನ್ನ ಬಿಟ್ಟು ನನಗೇನು ಬೇಡ. ಆದರೆ ಈ ಅವಕಾಶ ಹೇಳದ್ನಲ್ಲ, ನನಗ್ ಬೇರೆ ಏನು ಬೇಡ ಅಂತ. ಆದ್ರೆ ಆ ನೀಲಕಂಠನ ಸಾವೊಂದು ಬಿಟ್ಟು ರಾಜೀವಪ್ಪ ಹೇಳಿದ್ದು ನಂಗೆ ಸತ್ಯ ಅನಿಸ್ತದೆ ಕಣ್ಣ. ಹಂಗಾರೆ ನಮ್ಮ ನಾಯಕರು ತಪ್ಪು ಮಾಡೋರೆ ಅಂತೀಯ? ನನ್ಗೆ ಯಾಕೋ ಹಂಗೆ ಅನಿಸ್ತದೆ ಕಣ್ಣ, ಕೊಟ್ಟ ಮಾತ್ರ ನಮ್ಮ ನಾಯಕರು ನಿಭಾಯಿಸ್ಲಿಲ್ಲ. ಮನುಷ್ಯ ಅಂದ್ಮ್ಯಾಕೆ ಒಂದೊಂದ್ಸಲ ತಪ್ಪುಗಳು ನಡೆದೋಯ್ತವೆ. ಬೇರೆ ಯಾರಾದರೂ ಆದರೆ ಆ ತಪ್ಪಿಗೆ ಶಿಕ್ಷೆ ಐತೆ, ಶಿಕ್ಷೆ ಕೊಡೋರೆ ತಪ್ಪು ಮಾಡಿಬಿಟ್ರೆ ನಾನು ನೀನು ಶಿಕ್ಷೆ ಕೊಡೋಕ್ಕಾಗ್ತದಲ್ಲ. ಆ ಕಡೆ ಬೇಲೆಯನ್ನು ಸರಿಸದೆ ಮೋಸ ಮಾಡಿದರು, ಈ ಕಡೆ ಕೃಷ್ಣ ವೀಣಿಗೂ ಚೇರ್ಮನ್ ಮಾಡಿದೆ ಮೋಸ ಮಾಡಿದ್ರು. ನಾಯಕರಿಂದ ಇಂಥ ಮೋಸ ಆಯ್ತು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾರ ಬಗ್ಗೆ ಮಾತಾಡೋದು ನಿಮ್ಗೆ? ಸೂರಪ್ಪ ಏನ್ಲ ಅದು, ಯಾಕೋ ಅವ್ರು ನಂಗೆ ಬಿಡುತ್ತಿದ್ಯಾ? ಮತ್ತೆ ಈ ಬಡದವ್ ನಿಮ್ ಬಗ್ಗೆ ಕರೆದಾಗ ಮಾತಾಡೋದ ಅಪ್ಪ? ಏನಂತೆ, ನೀವು ಈ ಕೃಷ್ಣವೇಣಿಗೂ ಊರವ್ರಿಗೂ ಮೋಸ ಮಾಡಿದ್ರಂತೆ, ಒಟ್ಟು ಮಾತನ್ನ ಉಳಿಸ್ಕೊಂಡಿಲ್ವಂತೆ. ಬಿಟ್ರೆ ಇನ್ನ ಚಿಗುರ್ಕೊಂಬಿಡೋರಪ್ಪಯ್ಯ, ಅದಕ್ಕೆ ನಾನು ತದಿರ್ತಾ ಇದ್ದೆ. ಅಷ್ಟ ನೀವು ಬಂದ್ಬಿಟ್ರಿ, ನೀವು ಬರದೇ ಇದ್ದಿದ್ರೆ ನನ್ನ ಮಕ್ಕಳ ಇಲ್ಲ ಊತ ಹಾಕ್ಬಿಡ್ತಾ ಇದ್ದೆ. ಇವತ್ತು ನಿಮ್ನೆಲ್ಲ ಕರೆಸಿದ ಉದ್ದೇಶ ಏನಂದ್ರೆ, ಇನ್ನು ಮುಂದೆ ನಮ್ಮ ಪಂಚಾಯತಿ ವ್ಯಾಪ್ತಿನಾಗೆ ಯಾವುದೇ ಜಗಳ, ಒಡೆದಾಟ, ಬಡದಾಟ ಇದ್ಯಾವುದು ಇರಕೂಡ್ದು. ಇದ್ಯಾವುದು ಆಗದಂಗೆ ನೀವುಗಳು ನೋಡ್ಕೋಬೇಕು. ಹಂಗೂ ಏನಾರ ನಿಮ್ಮ ಕೈ ಮೀರಿ ನಡೆದ್ರೆ ಪೊಲೀಸು ಗೀಲಿಸು ಅಂತ ಹೋಗದೆ ಅಲ್ಲೇ ನ್ಯಾಯ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು. ಸತ್ಯ ಸುಳ್ಳು ಏನು ಅಂತ ವಿಚಾರ ಮಾಡಿ ನಾನು ನ್ಯಾಯ ತೀರ್ಮಾನ ಮಾಡ್ತೀನಿ. ನಾನು ಯಾಕೆ ಮಾತು ಹೇಳ್ತಾ ಇವ್ನಿ ಅಂದರೆ, ನಮ್ಮ ಪಂಚಾಯತಿಗೆ ಬರೋ 12 ಹಳ್ಳಿನೂ ಶಾಂತಿಯಿಂದ ಇರಬೇಕು ಅಂತ. ರೀ ಗಂಗ್ಬೋರಯ್ಯ, ಈ ವಿಚಾರನ ಪಂಚಾಯತಿಲಿ ಮಾತಾಡೋಕೆ ಪಂಚಾಯತಿ ಮೀಟಿಂಗ್ ಕರೆದಿದ್ದೀರೇನ್ರಿ? ಪಂಚಾಯತಿ ಮೀಟಿಂಗ್ ಅಂದ್ರೆ ಏನು ಅಂತ ಗೊತ್ತೇನ್ರಿ ನಿಮಗೆ? ಆಕ್ಚುಲಿ ಅವ್ರು ಹೇಳ್ತಿರೋದು ಊರನ್ನು ಒಳ್ಳೇದಕ್ಕೆ ಅಲ್ವಾ ಕೃಷ್ಣವೇಣಿ ಅವರೇ? ಏನ್ರಿ ಏನ್ರಿ ಒಳ್ಳೇದು, ಇದೇನು ಹೊಸದ? ಕಾಲಾನುಕಾಲದಿಂದ ಹಿಂಗೆ ನಡ್ಕೊಂಡ್ ಬಂದಿಲ್ವಾ? ಸುತ್ ನತ್ತೂರಾಗೂ ಇದುವರೆಗೂ ಯಾರಾದರೂ ಪೊಲೀಸು ಸ್ಟೇಷನ್ ಅಂತ ಹೋಗೋರೇನ್ರಿ? ನಾನು ಅದನ್ನೇ ಹೇಳ್ತಾ ಇರೋದು ಪುಟ್ಸ್ವಾಮಿ, ಇನ್ ಮುಂದಕ್ಕೂ ಹಂಗೆ ನಡ್ಕೊಂಡು ಹೋಗ್ಬೇಕು. ಹಂಗೆ ಇನ್ನೊಂದು ವಿಚಾರ, ನಮ್ಮ ಪಂಚಾಯತಿ ವ್ಯಾಪ್ತಿನಾಗೆ ಯಾವುದೇ ಜಗಳ, ತಗಾದೆ, ವ್ಯಾಜ್ಯ ಏನೇ ಆಗಿರಲಿ, ಎಷ್ಟೇ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಇದೇ ಪಂಚಾಯತಿನಾಗೆ ತೀರ್ಮಾನ ಆಗಬೇಕು. ನ್ಯಾಯ ತೀರ್ಮಾನಕ್ಕೆ ಅಂತ ಯಾರು ಬೇರೆಯವ್ರ ಹತ್ರ ಹೋಗಂಗಿಲ್ಲ. ಹಿಂಗೆಲ್ಲ ಕಂಡೀಷನ್ ಮಾಡಿದ್ರೆ ಸರಿ ಹೋಗಿಲ್ಲ ತಾಯಿ. ಜನಕ್ಕೆ ಯಾರು ನ್ಯಾಯವಂತರು ಅನ್ನಿಸ್ತಾರೋ ಅವ್ರ ಹತ್ರನೇ ನ್ಯಾಯಕ್ಕೆ ಹೋಗ್ತಾರೆ. ಅಲ್ಲೋಗ್ಬೇಡ ಇಲ್ವಾ ಅಂತಂದ್ರೆ ಅದು ಹೆಂಗಾಯ್ತದೆ? ಹಂಗಲ್ಲ ಸಿದ್ದರಾಮ, ಊರಿನಲ್ಲಿ ಪಂಚಾಯಿತಿ ಅಂತಿದೆ, ಪಂಚಾಯಿತಿಗೆ ಒಬ್ಬ ಮುಖ್ಯಸ್ಥರು ಅಂತಿದ್ದಾರೆ. ಆಗಿದ್ಮೇಲೆ ಬೇರೆ ಕಡೆ ಯಾಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಅಷ್ಟೇ ಮೇಡಮ್ನವರು. ಏ ಅಲ್ಲ ರೇ, ಸರಿ ಸರಿ ಮುಂದಕ್ಕೆ ಹೇಳಿ. ಮುಂದಕ್ಕೆ ಪಂಚಾಯಿತಿ ವತಿಯಿಂದ ಕಾಫಿನೂ ಉಪ್ಪಿಟ್ಟು ಬರ್ತೈತೆ,
ತಿನ್ಕೊಂಡು ಮನೆಗೆ ಹೋಗಿ. ಇಷ್ಟೇ ವಿಷಯ. ನೋಡಿದ್ರ ತಾಯಿ, ಇವ್ರು ಮೀಟಿಂಗ್ ಮಾಡೋ ಲಕ್ಷಣವ, ಇವತ್ತು ನೀವು ನನ್ನ ತಡಿಬಾರ್ದಾಗಿತ್ತು. ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ತಿದ್ದೆ. ಹ್ಞೂ ಕಣವ, ಬೇಲಿ ತೆಗಿತೀವಿ ಅಂತ ನಮ್ಮ ನಾಯಕರನ್ನ ಕರೆಸಿ ಅವಮಾನ ಮಾಡಿದ್ರಲ್ಲ, ಅದನ್ನ ಇವತ್ತು ಕೇಳಬೇಕಿತ್ತು. ನೀವು ತಡಿಬಾರ್ದಿತ್ತು. ಪುಟ್ಸಮ್ಮಣ್ಣ, ಆತ್ರದಿಂದ ಮಾತಾಡೋಂಥ ವಿಚಾರ ಅಲ್ಲ ಇದು. ಈಗ ತಾನೇ ಪಂಚಾಯಿತಿ ಸೇರ್ತಾ ಇದ್ದೀವಿ, ಶುರುಲೆ ಯಾಕೆ ಜಗಳ ಮಾಡ್ಕೋಬೇಕು? ಮೊದಲು ಊರಿನ ಕೆಲಸಗಳನ್ನ ನೋಡೋಣ, ಆಮೇಲೆ ಬೇಲಿ ವಿಚಾರ ಮಾತಾಡೋ ಟೈಮ್ ಬಂದೇ ಬರುತ್ತೆ, ಆಗ ಅದ್ರ ಬಗ್ಗೆ ಮಾತಾಡೋಣ. ಏನೇನಾಯ್ತು ಅಂತ ನಿಮ್ಗೆಲ್ಲ ಗೊತ್ತೇ. ಅದೇ ಅದನ್ನೇನು ನಾನು ಮತ್ತೆ ನಿಮ್ಗೆ ಹೇಳಬೇಕಾಗಿಲ್ಲ. ಈಟು ದಿನ ಬೇಲಿ ಸರಿತದೆ ಅನ್ನೋ ಆಸೆ ನಮ್ಗೆಲ್ರಿಗೂ ಇತ್ತು. ಆಸೆ ಕೂಡ ಮಣ್ಣುಪಾಲಾಗೋಯ್ತು. ಈಟಕ್ಕೆಲ್ಲ ಕಾರಣ ಆದವನಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ಒಂದ್ಕಿತ ಹೂ ಅಂತಾನೆ ಆ ಚಂದಾಪುರದವ್ರಿಗೆ ಬಗ್ ಬಡ್ದು ಆ ಮಹೇಂದ್ರ ನಾಯ್ಕರ್ ನಿಮ್ ಕಾಲ್ ಬಿಡಕ್ ತಂದು ಬಿಸಾಕ್ಬಿಡ್ತೀನಿ. ಹೌದ್ ನಾಯ್ಕರ, ಬೆನ್ನಿಗೆ ಚೂರು ಹಾಕ್ದವ್ರ ಸುಮ್ಕೆ ಬಿಡಬಾರ್ದು. ಎನಿಮಿ ಅಟ್ಯಾಕ್ ಅನ್ನೋದಾದ್ರೆ ಅವ್ರನ್ನೆಲ್ಲ ಹಂಗೆ ನುಂಗಿ ನೀರ್ ಕುಡ್ಕೊಂಡ್ ಬಂದ್ಬಿಡ್ತೀವಿ ನಾಯ್ಕರ. ಏನಂತೀರಪ್ಪ, ಏನಂತೀರಾ? ನಿಮ್ಮನ್ನೆಲ್ಲ ಇಲ್ಲಿ ದ್ವೇಷ ಸಾಧಿಸ ಕರೆಸಿಲ್ಲ. ಈ ದ್ವೇಷದ ಹಿಂದಿರೋ ಕೈಗೆ ಶಿಕ್ಷೆ ಕೊಡಿ ಅಂತ ಕೇಳ ಕರೆಸದೆ. ಏನ್ ಹೇಳ್ತಾ ಇದ್ದಾರೆ ನಾಯ್ಕರೇ? ಎಳ್ಳು ಕೈ ಸೇರಿದ್ರೇನೆ ಚಪ್ಪಾಳೆ ಆಗದು ಅಲ್ವಾ ಪುರಾಣಿಕರೇ? ನಾಯ್ಕರೇ, ಅದೆಂಗಾಯ್ತದೆ? ಊರ್ ಜನಕ್ಕೆ ಮಾತು ಕೊಟ್ಟವ್ ನಾನು, ಈಗ ಮಾತು ಮುರಿದಿದ್ದೀನಿ. ಅದು ಅಪರಾಧ ಅಲ್ವಾ? ಅಪರಾಧ ಅಂತ ಹೇಗೆ ಹೇಳ್ತೀರಾ? ಅದು ಪರಿಸ್ಥಿತಿ ಹಂಗಿತ್ತಲ್ವ ನಾಯ್ಕರೇ? ಆ ಪರಿಸ್ಥಿತಿನ ತಂದ್ಕೊಂಡವನು ನಾನೇ ಅಲ್ವಾ ಖಾನ್ ಸಾಹೇಬ್ರೆ? ಕೃಷ್ಣವೇಣಿನ ಚೇರ್ಮನ್ ಮಾಡ್ತೀನಿ ಅಂತ ಮಾತು ಕೊಟ್ಟವನು ನಾನು. ಎರಡು ಊರಿನ ಮಧ್ಯೆ ಇರೋ ಬೇಲಿನ ಸರಿಸ್ತೀನಿ ಅಂತ ಮಾತು ಕೊಟ್ಟವ್ ನಾನು. ಕೊಟ್ಟ ಮಾತು ನಂಗೆ ನಡ್ಕೊಳ್ಳಿಲ್ಲ ಅಂದ ಬ್ಯಾಕೆ, ಅದು ಅಪರಾಧ ಅಲ್ವಾ? ತಿಳಿದೆ ಮಾತು ಕೊಟ್ರೆ ಅಪರಾಧ ಅಂತ ಅನ್ನಿಸ್ಕೊಳತ್ತೆ. ನೀವು ಮಹೇಶ್ವರಿನ ಚೇರ್ಮನ್ ಮಾಡ್ತೀನಿ ಅಂತ ಕೃಷ್ಣವೇಣಿಗೂ ಹೇಳಿದ್ರಿ, ಕೃಷ್ಣವೇಣಿನೂ ಅದಕ್ಕೆ ಒಪ್ಕೊಂಡಿದ್ಲು. ಹಾಗಿದ್ಮೇಲೆ ಮಾತು ಮುರಿಯೋ ಪ್ರಶ್ನೆ ಎಲ್ಲಿ ಬಂತು? ಬೇಲಿ ಸರಿಯುತ್ತೆ ಅನ್ನೋ ಉದ್ದೇಶದಿಂದ ನೀವು ಆ ಮಹೇಶ್ವರಿಗೆ ಚೇರ್ಮನ್ ಪಟ್ಟ ಕೊಡಿಸ್ತೀನಿ ಅಂತ ಹೇಳಿದ್ರೆ ಹೊರತು ಊರ್ನವ್ರಿಗೆ ಅನ್ಯಾಯ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇರಲಿಲ್ಲ ಅಲ್ವಾ ನಾಯ್ಕರೇ? ಮಾತು ಮುರಿದವನು ಆ ಮಹೇಂದ್ರ ನಾಯಕ, ಶಿಕ್ಷೆ ಆಗ್ಬೇಕಾಗಿರೋದು ಅವನಿಗೆ. ನೀವ್ಯಾಕೆ ನಾಯ್ಕರೇ ಪಶ್ಚಾತ್ತಾಪ ಪಡ್ತೀರಾ? ಕಣ್ಣು ಕಾಣಿಸೋದು ಅಪರಾಧನೇ ಹೊರತು ಅದ್ರ ಹಿಂದಿರೋ ಉದ್ದೇಶ ಅಲ್ಲ ಖಾನ್ ಸಾಹೇಬ್ರೇ. ನಾನು ಅಪರಾಧ ಮಾಡಿವ್ನಿ, ನನಗೆ ಶಿಕ್ಷೆ ಆಗಬೇಕು. ಅದಕ್ಕೆ ನೀವೇನು ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಮ್ಮೆಲ್ರಿಗೂ ಶಿಕ್ಷೆ ಆಗಲೇಬೇಕು ನಾಯ್ಕರೇ. ನಿಮ್ಮ ಅಪರಾಧದಲ್ಲಿ ನಾವೂ ಭಾಗಿಗಳಾಗಿದ್ದೀವಿ. ನೀವು ಹೇಳದನ್ನ ಪ್ರತಿಭಟಿಸದೆ ಅನುಸರಿಸ್ಕೊಂಬಂದಿದ್ದೀವಿ. ಒಂದ್ ರೀತಿಲಿ ನಿಮ್ಮ ತಪ್ಪಿಗೆ ನಾವೂ ಸಹಕಾರ ಕೊಟ್ಟಿದ್ವಲ್ವ ನಾಯ್ಕರೇ? ಹಾಗಿದ್ಮೇಲೆ ನಮ್ಮೆಲ್ರಿಗೂ ಶಿಕ್ಷೆ ಆಗಲೇಬೇಕು ನಾಯ್ಕರೇ. ನಾನೇ ಅಪರಾಧಿ ಸ್ಥಾನದಾಗಿರೋವಾಗ ಯಾರಿಗೆ ಅಂತ ಶಿಕ್ಷೆ ಕೊಡ್ಲಿ ಹೇಳಿ? ಒಟ್ಟಾಗೆ ನಿಮ್ಮೆಲ್ಲರೂ ಪಿರುತಿ ವಿಶ್ವಾಸ ನಂಬಿಕೆಗೆ
ನಾನ್ ದ್ರೋಹ ಮಾಡ್ಬಿಟ್ಟೆ. ಸಾಧ್ಯವಾದ್ರೆ ನನ್ನ ಕ್ಷಮಿಸ್ಬಿಡಿ. ನಾಯಕ್ರೆ, ನೀವ್ ಯಾಕೆ ಕೈ ಮುಗಿತೀರಾ? ನೀವ್ ಯಾಕೆ ಸಭೆ ಕೇಳ್ತೀರಾ? ತಪ್ಪು ಮಾಡಿರೋರು ಅವರು, ಆ ಚಂದಾಪುರದವರು, ಅವರು ಅವ್ರು ಕೇಳಬೇಕು ಕ್ಷಮೆನ. ತಲೆ ತಗ್ಸ್ಬೇಕಾಗಿರೋದು ಆ ಮಹೇಂದ್ರ ನಾಯಕ. ನಾಯಕ್ರೆ, ನಾಯಕ್ರೆ, ನೀವು ಹೂ ಅನ್ಬಿಡಿ, ಅವನ್ ತಲೆನ ಕತ್ತರಿಸಾಕ್ಬಿಡ್ತೀವಿ, ಆದ್ರೆ ನೀವು ಮಾತ್ರ ತಲೆ ತಗ್ಸ್ಬೇಡಿ ನಾಯಕ್ರೆ. ಅನ್ನ ಕೊಡೋ ಕೈ ನಾಯಕ್ರೆ, ನಿಮ್ಮದು ಯಾವಾಗ್ಲೂ ನೀವು ಆಶೀರ್ವಾದ ಮಾಡ್ಬೇಕು. ಈಗ ನಮ್ಮ ಮುಂದೆ ನೀವು ಕೈ ಜೋಡಿಸ್ಕೊಂಡು ನಿಂತ್ಕೊಳ್ಳೋದು ನಮ್ ಕೈಯಲ್ಲಿ ನೋಡಕ್ ಆಗಕ್ಕಿಲ್ಲ ನಾಯಕ್ರೆ. ಹೌದು ನಾಯಕ್ರೆ, ನೀವು ಹಿಂಗ್ ಮಾತ್ರ ಮಾಡ್ಬೇಡಿ. ಅದು ಯಾವ ಜನ್ಮದ ಪುಣ್ಯ ಅಲ್ಲ ಏನು? ನಿಮ್ಮೆಲ್ಲರ ಪಿರುತಿ ನನಗೆ ಸಿಕ್ಕದೆ, ನಿಮ್ಮೆಲ್ಲರ ಋಣಾನ ನಾನು ಈ ಜನ್ಮದಾಗಿ ತೀರಿಸ್ತೀನೋ ಇಲ್ವೋ. ನಾಯಕ್ರೆ, ನೀವು ಈ ಊರಾಗಿರೋದೇ ನಮ್ಮ ಪುಣ್ಯ. ನಾಯಕ್ರೆ, ಬೇಲಿ ಇವತ್ತು ಇರ್ತದೆ, ನಾಳೆ ಹೋಯ್ತದೆ, ಆದರೆ ನಿಮ್ಮ ಪ್ರೀತಿ ಶಾಶ್ವತ. ನಿಮ್ಮ ನೆರಳಾಗಿರೋ ನಮಗೆ ಅದು ಯಾವತ್ತೂ ಕೊರತೆ ಆಗಕ್ಕಿಲ್ಲ. ಏನಪ್ಪ, ಏನಂತೀರಾ? ನಮಸ್ಕಾರ ನಾಯಕರಿಗೆ. ಅಬ್ಬ ಅಬ್ಬ, ಹತ್ತೂರಿನ ಅಪರೂಪದ ಕಲಾವಿದರು ನೀವು. ಈ ಕಲೆ ಅನ್ನೋದು ಕೈ ಬೀಸಿ ಕರೆಯುತ್ತಂತೆ, ಆದ್ರೆ ಆರಿಸ್ಕೊಳ್ಳೋದು ಒಬ್ಬರನ್ನೇ. ಈ ಕಲೆ ನಟನೆ ನಿಮ್ಗೆ ತುಂಬಾ ಚೆನ್ನಾಗಿ ಒಲಿದು ಬಿಟ್ಟಿದೆ, ನಟ ಸಾಮ್ರಾಟ. ಲೋ ರಾಜೀವ, ಏನಾಗಿದ್ಯ ನಿನಗೆ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ರೇ, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ತಾಳಕ್ಕೆ ತಕ್ಕಂತೆ ಮೇಳ ಇದ್ದಾಗೆ ಇವ್ರು ಹೇಳಿದಕ್ಕೆಲ್ಲ ಹೆಜ್ಜೆ ಹಾಕೋ ಮಂದಿ ನೀವು. ಒಟ್ಟಿನಲ್ಲಿ ಒಳ್ಳೆ ಕಲಾವಿದರ ಸಂಘ ಬೆಳೆಸ್ಬಿಟ್ಟಿದ್ದಾರೆ ಈ ನಿಮ್ಮ ಊರು ನಾಯಕರು. ಏನು, ಊರಿನ ಜನರ ಮುಂದೆ ಪುಂಗಿ ಬಾರಿಸಿದ್ದು ಬಾರಿಸಿದ್ದೆ. ನಾನು ಹಿಂಗೆ ಮಾಡಿಬಿಟ್ಟಿದ್ದೀನಿ, ಹಂಗಾಗೋಯ್ತು, ಹಿಂಗಾಗೋಯ್ತು, ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ ಅಂತ. ನಿಮ್ಮ ನಟನೆಗೆ ಪ್ರಶಸ್ತಿ ಕೊಡಬೇಕು, ಶಿಕ್ಷೆ ಅಲ್ಲ. ಎಷ್ಟು ವರ್ಷದಿಂದ ನಿಮ್ಮ ಈ ಬಯಲಾಟ ದೊಂಬರಾಟ ನೋಡ್ತಾ ಇದ್ದೀನಿ ಗೊತ್ತಾ? ಲೇ ರಾಜೀವ, ನೀನು ಹದ್ ಮೀರಿ ಮಾತಾಡ್ತಿದ್ಯಾ. ರೇ ಪುರಾಣಿಕರೇ, ಹದ್ ಮೀರಿ ಹದ್ಗೆಟ್ ಹೋಗಿರೋದು ಈ ನಮ್ಮ ಊರಿನ ಜನ, ತಿಳ್ಕೊಳ್ಳಿ. ನೀತಿ, ನೀಯತ್ತು, ನೆರಳು ಅಂತ ಇವರನ್ನ ದೇವರು ಮಾಡ್ಕೂರಿಸಿದ್ದಾರೆ. ಇದೇ ಥರ ಮುಂದುವರೆದ್ರೆ ಸಾಯೋದ್ರೊಳಗೆ ಈ ದೊಡ್ಡ ಸಾಹೇಬ್ರದ್ದು ಪ್ರತಿಮೆ ಕೂಡ ನಿಲ್ಲಿಸ್ಬಿಡ್ತಾರೆ. ಮಾಡೋದೆಲ್ಲ ಸಣ್ಣ ಕೆಲಸ, ಮಾತು ಮಾತ್ರ ಬೆಟ್ಟದಷ್ಟು ಎತ್ತರಕ್ಕಿರುತ್ತೆ. ನೀವೇ ನೋಡಿದ್ರಲ್ಲ ಹಾಗೆ ಒಂದೇ ಕಣ್ಣೀರಲ್ಲಿ ಎರಡು ಸಮಸ್ಯೆನೂ ಬಗೆಹರಿಸ್ಬಿಟ್ರು ಅಂತ. ಈ ಕಡೆ ಕೃಷ್ಣವೇಣಿನೂ ಔಟು, ಆ ಕಡೆ ಬೇಲಿನೂ ಔಟು. ರಾಜಕೀಯದವ್ರಿಗೂ ಇಂಥ ಪಿತೂರಿಗಳು ಗೊತ್ತಿರಲ್ಲ ಅನ್ಸುತ್ತೆ. ಲೇ ರಾಜೀವ, ನೀನು ಯಾಕೆ ಹಿಂಗೆ ಚುಚ್ಚು ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತದೆ ಕಣು. ಯೋಚನೆ ಮಾಡದೆ ನಾಲಿಗೆ ಸ್ವಾತಂತ್ರ್ಯ ಕೊಡೋದದಲ್ಲ, ಅದು ಒಳ್ಳೇದಲ್ಲ ಕಣಪ್ಪ. ನೀನು
ನನ್ನನ್ನು ಆಡ್ಕತಿದೀಯಾ ಅಂತ ನನಗೆ ಬೇಸರ ಇಲ್ಲ ಕಣೋ. ನಿನ್ನ ನೆಮ್ಮದಿನೂ ಕೆಡಿಸ್ಕೊಂಡು ಊರವ್ರನ್ನ ಎದುರಾಕೊಂಡು ಏನು ಸಾಧಿಸ್ತೀಯಾ ಅಂತ. ಆಹಾ, ಇನ್ನೊಂದು 10 ನಿಮಿಷ ನಿಮ್ಮ ಮಾತು ಕೇಳ್ಬಿಟ್ರೆ ಮುಗಿದೋಯ್ತು, ಕರಗ ಹೋಗ್ತೀನಿ. ಎಂಥ ಮಾತ್ರ ನಿಮ್ಮದು, ಒಳ್ಳೆ ಹುಳಿ ಹೆಂಡ ಇದ್ದಂಗೆ ನಿಧಾನವಾಗಿ ಮತ್ತೇರಿಸಿ ಮಟ್ಟ ಹಾಕುತ್ತೆ.